ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಅರ್ಜುನ್ ಡೋನಿ ಟಿವಿಗೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮ್ಯಾಟ್ರ್ ಏನಪ್ಪ ಅಂತಂದರೆ, ಹೌ ಟು ಬಿಕಮ್ ಎ ಫಿಲಿಮ್ ಡೈರೆಕ್ಟರ್ ಫ್ರಮ್ ಡಾಕ್ಟರ್. ಡಾಕ್ಟ್ರಿಂದ ಫಿಲಿಮ್ ಡೈರೆಕ್ಟರ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಓಕೆ, ಸೊ ಹೌ ಟು ಬಿಕಮ್ ಎ ಫಿಲಿಮ್ ಡೈರೆಕ್ಟರ್ ಫ್ರಮ್ ಡಾಕ್ಟರ್. ಡಾಕ್ಟರ್ ಕೂಡ ಫಿಲಿಮ್ ಡೈರೆಕ್ಟರ್ ಆಗ್ಬೋದು. ಓಕೆ, ಹೇಗಾಗೋದು, ಹೆಂಗಾಗೋದು ಅಂತೇಳ್ಬಿಟ್ಟು ಅರ್ಧಂಬರ್ಧ ಡಾಕ್ಟರ್ ಓದ್ಬಿಟ್ಟು ಅರ್ಧಂಬರ್ಧ ಎಮ್ ಬಿ ಬಿ ಎಸ್ ಮಾಡಿಬಿಟ್ಟು ಇನ್ನೂ ಎಮ್ ಬಿ ಬಿ ಎಸ್ ಪಾಸ್ ಆಗಿರಲ್ಲ, ಆಗಲೂ ಸಿನಿಮಾ ಹುಚ್ಚಿಟ್ಕೊಂಬಿಟ್ಟು ಸಿನಿಮಾ ಇಂಡಸ್ಟ್ರಿ ಬಂದರೆ ಹಾಳ ಕುರಿಗಟ್ಟು ಹೋಗ್ತೀರಾ, ಹಂಗೆ ಮಾಡಬೇಡಿ. ಓಕೆ, ಅದು ಅಲ್ಲದೆ ಇನ್ನೊಬ್ರು ಯಾರು ಎಮ್ ಬಿ ಬಿ ಎಸ್ ಮುಗಿದಿರುತ್ತೆ, ಟ್ರೈನಿಂಗ್ ಆಗ್ತಿರುತ್ತೆ, ಅಂಥವ್ರು ಕೂಡ ಸಿನಿಮಾ ಇಂಡಸ್ಟ್ರಿ ಬಂದುಬಿಟ್ಟು ಎಲ್ಲ ಅದು ಇಲ್ಲದೆ ಇದು ಇಲ್ಲದೆ ಅಂತೇಳ್ಬಿಟ್ಟು ಕುಲೆಗೆಲ್ಸ್ಕೊಂಡು ಹೋಗ್ತಾರೆ, ಹಂಗೂ ಮಾಡಬೇಡಿ. ಡಾಕ್ಟ್ರ್ ಆಗಿ ಆರಾಮಾಗಿ 5 ವರ್ಷ ಎಮ್ ಬಿ ಬಿ ಎಸ್ ಓದಿ, 2 ವರ್ಷ ಪಿ ಸಿ ಎಮ್ ಬಿ ಓದಿ, 7 ವರ್ಷ ಓದಿದ್ಮೇಲೆ 1 ವರ್ಷ ಟ್ರೈನಿಂಗ್ ತಗೊಳ್ಳಿ, ಇನ್ನೊಂದು ವರ್ಷ ಟ್ರೈನಿಂಗ್ ಮಾಡಿ, ನೀವೇ ಇನ್ನೊಂದು 2-3 ವರ್ಷ ವರ್ಕ್ ಮಾಡಿ, ಸಂಪಾದನೆ ಸಾಕತ್ತ ಸಂಪಾದನೆ ಮಾಡಿ, ಒಂದು 3 ವರ್ಷದಲ್ಲಿ ನೀವು ಡಾಕ್ಟ್ರ್ ಸರ್ವಿಸ್ ಮಾಡ್ತೇನೆ ಆರಾಮಾಗಿ, 10 10 10 10 ಅಂತ ಹೇಳ್ಬಿಟ್ಟು ಒಂದೇ ವರ್ಷದಲ್ಲಿ ಸೈಟ್ ಮಾಡ್ಬೋದು, 2ನೇ ವರ್ಷದಲ್ಲಿ ಮನೆ ಕಟ್ಸ್ಬೋದು, 3ನೇ ವರ್ಷದಲ್ಲಿ ಮದುವೆ ಆಗಿಬಿಟ್ಟು ಒಂದು ಮಕ್ಕಳು ಕೂಡ ಆಗುತ್ತೆ, ನೆಮ್ಮದಿಯಾಗಿ ಲೈಫ್ ಸೆಟ್ಲ್ ಮಾಡ್ಕೊಳ್ಳಿ. ಆಮೇಲೆ ಡಾಕ್ಟ್ರ್ ಕೆಲಸ ಆಗಿರುತ್ತಲ್ಲ, ಬೇಜಾರಾಗಿರುತ್ತೆ ನೋಡಿ, ಆವಾಗ ಆಸೆ ಹಂಗೆ ಇರುತ್ತಾನೆ ಫಿಲ್ಮ್ ಡೈರೆಕ್ಟರ್ ಆಗಬೇಕು ಅಂತ, ಆವಾಗ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗಿ, ಇವಾಗ ಎಂಟ್ರಿ ಆಗೋದು ಏನಾಗುತ್ತೆ, ನಿಮ್ಮ ಲೈಫು ಸೇಫ್ಟಿ ಆಗಿರುತ್ತೆ. ಹೆಂಗೆ ಸೇಫ್ಟಿ ಆಗಿರುತ್ತಪ್ಪ ಅಂತಂದರೆ, ಈಗಾಗಲೇ ನೀವು ಡಾಕ್ಟ್ರಾಗಿ ಒಂದು ಸೈಟ್ ತಗೊಂಡು ಮನೆ ಮಾಡಿ ಹೆಂಡತಿ ಮಕ್ಕಳು ಮಾಡಿಕೊಂಡು ಆರಾಮ್ ನೆಮ್ಮದಿಯಾಗಿ ಪೇಷೆಂಟ್ಗಳನ್ನ ರಕ್ಷಣೆ ಮಾಡ್ತಾ ಚೆನ್ನಾಗಿರ್ತಾರಲ್ವ. ಆವಾಗ ಮೊದಲೆಲ್ಲೋ ಲೂ ಲಾಸ್ಟಿಗೆ ಮೊದಲಲ್ಲಿ ಸೇವ್ ಆಗಿರುತ್ತೆ ಫಿಲ್ಮ್ ಡೈರೆಕ್ಟರ್ ಆಗೋದು ಅಂತೇಳಿ, ಅದು ಇವಾಗ ಆಚೆ ಬಂದತೆ. ಸೊ ಇವಾಗ ಯಾವುದೇ ನಿಮಗೆ ಟೆನ್ಷನ್ ಇರಲ್ಲ. ಫಿಲ್ಮ್ ಡೈರೆಕ್ಟರ್ ಆಗ್ಬೇಕಪ್ಪ ಅಂತಂದರೆ ಹೆಂಡತಿ ಮಕ್ಕಳು ಸಂಸಾರ, ಅಕ್ಕನ ಮದುವೆ ಮಾಡ್ಬೇಕು, ತಂಗಿನ ಮದುವೆ ಮಾಡ್ಬೇಕು, ಅಪ್ಪ ಅಮ್ಮ ಸಾಕ್ಬೇಕು, ಅಪ್ಪ ಅಮ್ಮ ಹುಷಾರಿಲ್ಲ, ಮನೆ ಕಟ್ಸ್ಬೇಕು, ತಂಗಿ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕು ಅಂತ ಅಂದ್ಕೊಂಡು ಸಿನಿಮಾ ಇಂಡಸ್ಟ್ರಿ ಬಂದರೆ ಫಿಲ್ಮ್ ಡೈರೆಕ್ಟರ್ ಆಗೋಕ್ಕಾಗಲ್ಲ, ಕುಲಗಟ್ಟು ಹಾಳಾಗಿ ಸರ್ವನಾಶ ಹೋಗುತ್ತೆ ಏನು ಜೀವನ. ಸೊ ನೀವಿವಾಗ ಡಾಕ್ಟ್ರಾಗಿ ನೆಮ್ಮದಿಯಾಗಿ ಜೀವನ ಎಲ್ಲ ಸೆಟ್ಲ್ ಆಗಿರುತ್ತೆ, ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ, ಅವ್ರಿಗೊಂದು ಲೈಫ್ ಸೆಟ್ಲ್ ಇರುತ್ತೆ. ಡಾಕ್ಟ್ರ್ ಆಗಿದ್ದೀರಿ ಇವಾಗ, ಏನೇ ಆದರೂ ನನ್ನ ಡಾಕ್ಟರ್ ನನಗೆಲ್ಲ ಗೊತ್ತಿದೆ ಅಂತ ಒಂದು ಕಾನ್ಫಿಡೆಂಟ್ ಇರುತ್ತೆ. ಆವಾಗ ನೀವು ಫಿಲ್ಮ್ ಇಂಡಸ್ಟ್ರಿ ಬಂದುಬಿಟ್ಟು ಯಾರಾದರೂ ಒಬ್ಬರ ಹತ್ರ ಸೇರ್ಕೋಬೋದು. ಹೆಂಗೆ ಸೇರ್ಕೊಳ್ಳೋದು, ವೆರಿ ಸಿಂಪಲ್. ಯಾರಾದರೂ ಒಬ್ಬ ದೊಡ್ಡ ಡೈರೆಕ್ಟರ್ ಇರ್ತಾರೆ, ಇಲ್ಲ ಒಂದು ಮಿಡ್ಲ್ ಕ್ಲಾಸ್, ಮಿಡ್ಲ್ ಅಂತಂದರೆ ಒಂದು ಎ ಕ್ಲಾಸ್ ಅಲ್ಲ, ಒಂದು ಬಿ ಕ್ಲಾಸ್ ಡೈರೆಕ್ಟರ್ ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಟ್ರೀಟ್ಮೆಂಟ್, ನಾನು ಡಾಕ್ಟರ್ ಸರ್ ಅಂತ ಹೇಳಿಬಿಟ್ಟು ಹಂಗೆ ಹಿಂಗೆ ಹಿಂಗೆ ನಾನು ಡೈರೆಕ್ಟರ್ ಆಗ್ಬೇಕು ಸರ್, ನಿಮ್ಮ ಹತ್ರ ಅಸಿಸ್ಟೆಂಟಾಗಿ ಸೇರ್ತೀನಿ ಸರ್ ಅಂತೇಳಿ, ಅವರು ನೀವು ಡಾಕ್ಟ್ರಾ? ಹೌದು ಸರ್ ನಾನು ಡಾಕ್ಟ್ರ್ ಸರ್. ಹೌದಾ? ಹೌದು ಸರ್ ನಾನು ಡಾಕ್ಟ್ರ್, ಆಲ್ರೆಡಿ ನಾನು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀನಿ ಸರ್, ಎಮ್ ಬಿ ಬಿ ಎಸ್ ಓದಿದ್ದೀನಿ, ಈಗ ನನ್ನದೊಂದು ಕ್ಲಿನಿಕ್ ಇದೆ ಅಂತೆಲ್ಲ ತೋರಿಸಿ, ಹೌದಾ ಅಂತ ಫುಲ್ ಶಾಕ್ ಆಗ್ತಾರೆ. ಅವ್ರಿಗೂ ಒಂದು ಖುಷಿ, ಡಾಕ್ಟ್ರ್ ನಾನು ಇಟ್ಕೊಂಬಿಟ್ಟಿದ್ರೆ ಅಸೆಂಟಾಗಿ ನನಗೇನಾರು ತೊಂದರೆ ಆದರೆ ಫ್ಯಾಮಿಲಿಗೆ ಏನಾರು ತೊಂದರೆ ಆದರೆ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಅವ್ರು ನಿಮ್ಮನ್ನ ಇಟ್ಕೊತಾರೆ. ಜೊತೆಗೆ ನಿಮಗೆ ಇಂಗ್ಲೀಷ್ ಬರ್ತಿರುತ್ತೆ, ಅವ್ರಿಗವರು ಪ್ಲಸ್ ಪಾಯಿಂಟು. ಜೊತೆಗೆ ನೀವು ಫ್ರೀಯಾಗಿ ಕೆಲಸ ಮಾಡ್ತಿರ್ತಾರೆ, ದುಡ್ಡು ಕೊಡಲ್ಲ ನಿಮಗೆ ಅವರು, ಅಸೆಂಟೇಟ್ರಿಗೆ ದುಡ್ಡು ಕೊಡಲ್ಲ, ದುಡ್ಡು ಸಿಕ್ಕಿದ್ರೆ ನೀವು ಪುಣ್ಯ ಮಾಡಿದ್ರೆ ಅಂತ ಅರ್ಥ, 100 200 ಸಿಗುತ್ತೆ, ಇದಕ್ಕೂ ಆಗಲ್ಲ. ಓಕೆ, 4th ಪಾಯಿಂಟು, ನೀವು ಹೊಸಬರು ಅಂದರೆ ನೀವು ಹೇಳಿದ ಮಾತು ಕೇಳ್ತೇವೆ ಅಂತೇಳ್ಬಿಟ್ಟು ಜೊತೆಗೆ ಇಟ್ಕೊಂಡಿರ್ತೇವೆ. ಜೊತೆಗೆ ಆವಾಗವಾಗ ಏನೇ ಹೆಚ್ಚು ಕಮ್ಮಿ ಆದರೆ ಚೆನ್ನಾಗಿ ನೋಡ್ಕೊತಾರೆ, ಡಾಕ್ಟ್ರ್ ಅಲ್ವಾ ಪಕ್ಕದಲ್ಲೇ ಇದ್ದರೆ. ಹಾಂ, ಡೈರೆಕ್ಟ್ರಿಗೆ ಏನಾದರೂ ಕೂಡ ಒಂದು ಸೇಫ್ಟಿ ಇರುತ್ತೆ. ಆಮೇಲೆ ಶೂಟಿಂಗಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಆವಾಗ ಡಾಕ್ಟ್ರ್ ಅಂತಿದ್ದರೆ ಏನಾದ್ರು ಆದರೂ ಹೆಚ್ಚು ಕಮ್ಮಿ ಇಮಿಡಿಯೇಟ್ಲಿ ಇವರು ಏನಾದರೂ ಸಾಲ್ವ್ ಮಾಡ್ಬೋದು, ಸೊಲ್ಯೂಷನ್ಸ್ ಇರುತ್ತೆ ಅಂತ ಥಿಂಕ್ ಮಾಡ್ತಾರೆ, ಹಂಗೂ ಇದ್ದಾರೆ ಥಿಂಕ್ ಮಾಡೋ ಪರ್ಫಾರ್ಮೆನ್ಸಲ್ಲಿ. ಓಕೆ, ಇವೆಲ್ಲ ಪ್ಲಸ್ ಪಾಯಿಂಟ್ಗಳು ನಿಮಗೆ ಯೂಸ್ ಆಗುತ್ತೆ. ಆವಾಗ ನಿಮ್ಮನ್ನು ಆರಾಮಾಗಿ ಫಸ್ಟ್ ಡೇಟಲ್ಲಿ
ಅಷ್ಟೇ ಹೇಳ್ತಾರೆ ಆಗಿ ನಿಮ್ಮ ಕೆಲಸಕ್ಕೆ ತೊಗೊತಾರೆ. ಅಲ್ಲಿ ಹಂಗೂ ಹಿಂಗೂ ಮಾಡಿಬಿಟ್ಟು ಒಂದು ವರ್ಷ ಕೆಲಸ ಕಲ್ತ್ಕೊಳ್ಳಿ. ಅವ್ರು ನನಗೆ ಎಲ್ಲ ನೈಸ್ ಹೊಡ್ಕೊಂಡು ಅಲ್ಲಿ ಒಬ್ಬ ಪ್ರೊಡ್ಯೂಸರ್ ಸಿಗ್ತಾನೆ, ಅವನಿಗೂ ಡಾಕ್ಟರ್ ನನಗೆ ಹಿಂಗೆ ಸರ್ ನಂಗೆ ಹಿಂಗೆ ಕೆಲಸ ಮಾಡ್ತಾ ತಸು ಪುಷ್ಪ ಅಂತ ಇಂಗ್ಲೀಷಲ್ಲಿ ಮಾತಾಡಿ. ಇಂಗ್ಲೀಷ್ ಮಾತಾಡಿಬಿಟ್ರೆ ನೀವು ನಾಯಿ ಕೂಡ ಇಂಗ್ಲೀಷ್ ಮಾತಾಡಿದ್ರೆ ಡೈರೆಕ್ಟ್ರ್ ಆಗುತ್ತೆ. ಓಕೆ, ನೀವು ಮಾತಾಡ್ಬಿಟ್ರೆ 100% ಆಗ್ತೀರ. ಇಂಗ್ಲೀಷ್ ಒಂದು ಪಾರ್ಟ್ ಅಂತ ಹೇಳ್ರಿ ಅಂಡರ್ಸ್ಟ್ಯಾಂಡಿಂಗ್ ಮುಗಿದೋಯ್ತು. ಪಟ್ ಅಂತ ಹಂಗೆ ಡೈರೆಕ್ಟ್ರು ಪ್ರೊಡ್ಯೂಸರು ಅಟ್ರಾಕ್ಟ್ ಆಗ್ತಾರೆ. ಆದ ತಕ್ಷಣ ಏ ಎಲ್ಲ ಗೊತ್ತು ಅಂತಾರೆ. ನೆಕ್ಸ್ಟ್ ಅವ್ರು ಒಂದು ಕತೆ ಬರ್ಕೊಂಡಿರ್ತಾರೆ, ನೀಟಾಗಿ ಕತೆ ಬರ್ಕೊಳ್ಳಿ. ನೆಕ್ಸ್ಟ್ ಹೋಗ್ಬಿಟ್ಟು ಸರ್ ಹಿಂಗೆ ಒಂದು ಕತೆ ಇದೆ ಸೂಪರ್ ಕತೆ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರು ಓಕೆ ಕತೆ ಮಾಡಮ್ಮ ಎಸ್ ರೆಡಿ ಮಾಡ್ಕೊಂಬ ಅಂತ. ಯಾರು ಹೀರೋ ಸರ್? ಇಂಥರು ಹೀರೋ ಸರ್. ಹೌದಾ? ಓಕೆ ಓಕೆ ಅಮ್ಮ ಅಂತ ಹೇಳ್ಬಿಟ್ಟು ಚಾನ್ಸ್ ಕೊಡ್ತಾರೆ. ಹಂಗೆ ನೀಟಾಗಿ ನೀವು ಕತೆ ಎಲ್ಲ ಬರ್ಕೊಂಡು ಕ್ಲೀನಾಗಿ ಇಟ್ಕೊಳ್ಳಿ. ಸ್ಕ್ರೀನ್ ಪ್ಲೇ ಡೈಲಾಗು ಅವತ್ತೆಲ್ಲ ಕೆಲ್ಸ್ಕೊಬಿಡಿ. ಯಾವನೋ ಒಬ್ಬ ಇರ್ತಾನೆ ರೈಟ್ರ್ ನಮ್ಮಂಥವ್ರು ಇನ್ನೊಂಥವ್ರು ಇನ್ಯಾವನೋ ಇರ್ತಾನೆ, ಅವನಿಗೆ ಕೊಟ್ಬಿಟ್ರೆ ಅವನು ಇನ್ನೂ ಸ್ವಲ್ಪ ನೀಟಾಗಿ ಕತೆ ಚಿತ್ರಕತೆನ ಬರೆದು ಡೈಲಾಗ್ ಬರೆದು ಕೊಡ್ತಾನೆ. ಇನ್ನು ಯಾರೋ ಒಬ್ಬರು ಲಿರಿಕ್ಸ್ ಬರ್ತಾರೆ, ಇನ್ಯಾರೋ ಒಬ್ಬಕ್ಕೆ ಸಿನಿಮಾಟೋಗ್ರಾಫರ್ ಇರ್ತಾರೆ. ಯಾರು ಅನುಭವ ಇರ್ತಾರೆ ಅಂಥವ್ರನ್ನ ಹಾಕೋಬೇಕು ನೀವು, ಯಾಕಂದ್ರೆ ನೀವು ಹೊಸಬರಲ್ಲ, ಒಂದು ಪಿಚ್ಚೆ ಎರಡು ಪಿಚ್ಚೆ ಮಾಡಿರ್ತಾರೆ. ಓಕೆ, ಅಂಥವ್ರನ್ನ ಹಾಕೊಂಬಿಟ್ಟು ಮತ್ತು ಇನ್ನೊಬ್ಬ ಯಾರೋ ಇರ್ತಾನೆ ಕೋಡೇರಿಟ್ರ್. ಕೋಡೇಟ್ರ್ ಅಂದರೆ ಏನೂ ಗೊತ್ತಿಲ್ಲ ಕರ್ಮಕ್ಕೆ ಕೆಲವರಿಗೆ, 80% ಜನರಿಗೆ ಕೋಡೇಟ್ರ್ ಅಂದರೆ ಕೋಡೇಟ್ರ್ ಅಷ್ಟೇ, ಅವನೇನು ಕೆಲಸ ಮಾಡ್ತಾನೆ ಸುಮ್ಮನೆ ಬಂದ್ಬಿಟ್ಟು ಹಿಂಗೆ ಬರಿತಾನೆ ಅಂತ ಅಂದ್ಕೊಂಡಿದ್ದಾರೆ. ಪಾಪ ಅವನೇ ಪ್ರೋಗ್ರಾಮಲ್ಲಿ ಹಾಕೋದು, ಅವನೇನಾದ್ರು ಚಿಕ್ಕ ಪ್ರೋಗ್ರಾಮ್ ಆಗಿ ಒಂದು ದಿನಕ್ಕೆ 2-3 ಲಕ್ಷ ಹೋಗುತ್ತೆ. ಅವನು ಕರೆಕ್ಟಾಗಿ ಹಾಕಿದರೆ ದಿನಕ್ಕೆ 1-2 ಲಕ್ಷ ಸೇವ್ ಮಾಡ್ತಾನೆ ಕೋಡೇಟ್ರ್. ಅಂಥವ್ನ ಯಾರನ್ನ ಇಟ್ಕೊಳ್ಳಿ ಕರೆಕ್ಟಾಗಿ ಪ್ರೋಗ್ರಾಮ್ ಹಾಕೋಣ, ಇನ್ನೇನು ಕೆಲಸ ಇಲ್ಲ, ನೀಟಾಗಿ ಎಲ್ಲ ಸೆಟ್ ಮಾಡಿಕೊಂಡು ಶೂಟಿಂಗ್ ಹೋಗಿ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಂಗೂ ಹಿಂಗೂ ಮಾಡಿಬಿಟ್ಟು ಸಿನಿಮಾನ ಕಂಪ್ಲೀಟ್ ಮಾಡಿ ಡೈರೆಕ್ಟ್ರ್ ಅಂತ ಪ್ರೂವ್ ಮಾಡ್ಕೊಂಬಿಟ್ಟು ಥಿಯೇಟ್ರಲ್ಲಿ ನಿಮ್ಮ ಸಿನಿಮಾನ ರಿಲೀಸ್ ಮಾಡಿಬಿಡಿ. ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿಬಿಟ್ರೆ ಡಾಕ್ಟರ್ ಬಿಕಮ್ ಎ ಫಿಲ್ಮ್ ಡೈರೆಕ್ಟರ್ ಸೂಪರ್ ಹಿಟ್ ಅಂತಾರೆ. ಆ ಸಿನಿಮಾ ಏನಾದರೂ ಸೋತೋಗ್ಬಿಟ್ರೆ ನಿಮಗೇನು ತೊಂದರೆ ಆಗಲ್ಲ, ನೋ ಪ್ರಾಬ್ಲಮ್. ಯಾಕೇಳಿ, ನೀವು ಫಿಲ್ಮ್ ಡೈರೆಕ್ಟರ್ ಆಗಿ ಸೋತಿರ್ತೀರ, ಡಾಕ್ಟರ್ ಆಗಲ್ಲ. ಸೊ ನೀವು ಫಿಲ್ಮ್ ಡೈರೆಕ್ಟರ್ ಆಗಿ ಸೋತಿರ್ತೀರ, ಮತ್ತು ನೀವು ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಥರ ಡಾಕ್ಟರ್ ಆಗಿಬಿಟ್ಟು ಅದೇ ಡಾಕ್ಟರ್ ಕೆಲಸಕ್ಕೆ ಹೋಗಿ ಮತ್ತೆ ಒಂದು 2-3 ವರ್ಷ ಸರ್ವಿಸ್ ಮಾಡ್ತಾನೆ. ಅಲ್ಲೊಬ್ಬ ಯಾರೋ ಪ್ರೊಡ್ಯೂಸರ್ ಹಿಂಗೆ ಬರ್ತಾನೆ, ಅವನಿಗೊಬ್ಬ ನಾನು ಹಿಂಗೆ ಡೈರೆಕ್ಟರ್ ಸರ್, ಹಿಂಗೆ ಡೈರೆಕ್ಟರ್ ಸರ್, ಹಿಂಗೆ ಡೈರೆಕ್ಟ್ರು ಹಂಗೆ ಅಂತ ಹೇಳ್ಬಿಟ್ಟು ಕತೆ ಹೇಳಿ. ಅವನು ಯಾರೋ ದುಡ್ಡಿರೋನು ಇರ್ತಾನೆ, ಓಕೆ ಅಂತ ಹೇಳ್ಬಿಟ್ಟು ನಿನಗೆ ಚಾನ್ಸ್ ಕೊಡ್ತಾನೆ. ನೆಕ್ಸ್ಟ್ ಮತ್ತೊಂದು ಪಿಚ್ಚೋರ್ನ ಹಂಗೆ ಇನ್ನೂ ಎಲ್ಲ ಇತರ ಪರಿಚಯ ಆಗಿರ್ತಾರೆ ನೋಡಿ ಕ್ಯಾಮ್ರಾಮನ್, ಅವ್ರು ಇವ್ರು ಕೊಡೋರು ಇಟ್ಕೊಳ್ಳಿ. ಹಂಗೆ ಮತ್ತೊಂದು ಸಿನಿಮಾನ ಮಾಡಿ ಆ ಸಿನಿಮಾ ಮಾಡಿ ರಿಲೀಸ್ ಮಾಡಿಬಿಟ್ಟು ಆ ಸಿನಿಮಾ ಏನಾದರೂ ಸೂಪರ್ ಡೂಪರ್ ಇಟ್ಟಾಗ್ಬಿಟ್ರೆ ನೀವೇ ಅತ್ಯುತ್ತಮ ಫಿಲ್ಮ್ ಡೈರೆಕ್ಟರ್ ಆಗಿಬಿಡ್ತೀರ. ಓಕೆ, ಮತ್ತು ಸೋತಾದ್ರೆ ನೋ ಪ್ರಾಬ್ಲಮ್, ಬ್ಯಾಕ್ ಟು ಪೆವಿಲಿಯನ್. ಓಕೆ, ಇದು ಬದುಕೋದು ಸಿನಿಮಾದಲ್ಲಿ ಈ ಥರ ಬದುಕಬೇಕು, ಗೊತ್ತಾಯ್ತಾ? ಸೊ ಡಾಕ್ಟರ್ ಆಗಿಬಿಟ್ಟು ಫಿಲ್ಮ್ ಡೈರೆಕ್ಟರ್ ಆಗೋದು ಹೇಗೆ ಅಂತಂದರೆ ಈ ಥರ. ಸೊ ಹಿಂಗಾಗ್ಬೋದು, ಯಾರು ಕೇಳಲ್ವಾ? ಸಿನಿಮಾದಲ್ಲಿ ಯಾರೇನು ಯಾವನ್ನು ಕೇಳಲ್ಲ, ಯಾರು ಬೇಕೋ ಡೈರೆಕ್ಟರ್ ಆಗ್ಬೋದು, ಯಾವಾಗ ಬೇಕೋ ಡೈರೆಕ್ಟರ್ ಆಗ್ಬೋದು. 40 ವರ್ಷಕ್ಕೆ, 50 ವರ್ಷಕ್ಕೆ, 60 ವರ್ಷಕ್ಕೆ, 70 ವರ್ಷಕ್ಕೆ, 80 ವರ್ಷಕ್ಕೆ, ಎನಿ ಟೈಮ್ ಆಲ್ವೇಸ್ ಕಮ್ ಟು ಬಿಕಮ್ ಎ ಫಿಲಮ್ ಡೈರೆಕ್ಟರ್ ಇನ್ ಫಿಲಮ್ ಇಂಡಸ್ಟ್ರಿ. ದಿಸ್ ಈಸ್ ನಾಟ್ ಎ ಇಂಡಸ್ಟ್ರಿ, ವಿ ಆರ್ ಕಾಲಿಂಗ್ ಓನ್ಲಿ ಇಂಡಸ್ಟ್ರಿ. ಓಕೆ, ಅಂದರೆ ಇದನ್ನ ಇಂಡಸ್ಟ್ರಿ ಅಂತ ನಾವು ಕರಿತಿದ್ವಿ, ಆ್ಯಕ್ಚುಲಿ ಇದು ಇಂಡಸ್ಟ್ರಿ ಅಂತ ಆಗೇ ಇಲ್ಲ. ಅದು ಇಂಡಸ್ಟ್ರಿ ಅಂತ ಆಗಬೇಕಂದ್ರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇವೆ, ಅವು ಇಲ್ಲಿ ಮಾಡೇ ಇಲ್ಲ. ಅಲ್ಲಿ ಒಡ್ಡಲ್ಲಿ ಮಾತ್ರ ಇರೋದು ಇಂಡಸ್ಟ್ರಿ ಅಂತ, ಇಲ್ಲೆಲ್ಲ ನಾವೇ ಕರ್ಕೊತಿದ್ದೀವಿ, ರೂಲ್ಸ್ ಗೂಲ್ಸ್ ಏನಿಲ್ಲ. ಓಕೆ, ಸೊ ನೀವು ಡಾಕ್ಟ್ರು ಓದ್ಬಿಟ್ಟು ಕೆಲಸ ಮಾಡಿ ಲೈಫ್ ಸೆಟ್ಲ್ ಮಾಡಿಕೊಂಡು ಅಪ್ಪ ಅಮ್ಮ ಸಾಕ್ಬಿಟ್ಟು ಹೆಂಡತಿ ಮಕ್ಕಳು ಮಾಡ್ಕೊಂಬಿಟ್ಟು ಆಮೇಲೆ ನೀವು ಫಿಲ್ಮ್ ಡೈರೆಕ್ಟರ್ ಆಗ್ಬೋದು. ಓಕೆ, ಯಾವ ರೀತಿಯ ಡಾಕ್ಟ್ರು ಕೂಡ ಆಗ್ಬೋದು, ಎಲ್ಲ ರೀತಿ ಅಂದರೆ ದನ ಡಾಕ್ಟ್ರ್ ಇರ್ತಾರೆ, ಅಂದರೆ ಪ್ರಾಣಿಗಳ ಡಾಕ್ಟ್ರು, ನಾಯಿಗಳು, ಎಮ್ಮೆ, ಕೋತಿ ಇಂಥವೆಲ್ಲ ಪ್ರಾಣಿಗಳ ಡಾಕ್ಟ್ರ್ ಅಂತಾರೆ. ಡೆಂಟಲ್ ಡಾಕ್ಟ್ರು, ಕಿಡ್ನಿ ಡಾಕ್ಟ್ರು, ಕಣ್ಣು ಡಾಕ್ಟ್ರು, ಮೂಗು ಡಾಕ್ಟ್ರು, ಗಂಟಲು ಡಾಕ್ಟ್ರು, ಎನಿ ಡಾಕ್ಟರ್ಸ್ ಬಿಕಮ್ ಎ ಫಿಲ್ಮ್ ಡೈರೆಕ್ಟರ್ ಆಗ್ಬೋದು. ಓಕೆ, ಡಾಕ್ಟ್ರು ಫಿಲ್ಮ್ ಡೈರೆಕ್ಟರ್ ಆಗ್ಬೋದು, ಫಿಲ್ಮ್ ಡೈರೆಕ್ಟರ್ ಡಾಕ್ಟರ್ ಆಗ್ಬೋದಾ? ಹೆಂಗೆ ಹಿಂಗೆ ಕೇಳ್ತೀನಿ, ಇದೆಲ್ಲ ಕೇಳಬಾರ್ದು ನೀವು, ಈ ಪ್ರಶ್ನೆಲ್ಲ ಕೇಳಬಾರ್ದು. ನಿಮಗೇನು ಯೂಸ್ ಆಗುತ್ತಾನೆ, ಯೂಸ್ ಮಾಡ್ಕೋಬೇಕು. ಮತ್ತು ಫಿಲ್ಮ್ ಡೈರೆಕ್ಟ್ರು ಆಗ್ಬೇಕಂತೇಳಿ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟರ್ 10-15 ವರ್ಷ ಮಾಡಿರ್ತಾರೆ, ಅವ್ರ ಕತೆ
ಅದನ್ನೆಲ್ಲ ನೀವು ಕೇಳಬಾರ್ದು. ನಿಮ್ಮ ದುಡ್ಡು ನಿಮಗೆ, ಅವ್ರ ದುಡ್ಡು ಅವ್ರು, ಅವ್ರದ್ದೇನೋ ಭಾಳ ಸಾಯ್ತಾರೆ, ಅದನ್ನೆಲ್ಲ ನೀವು ಕೇಳ್ಬೇಕು. ನೀವು ಉದ್ಧಾರ ಆದರೆ ಅದೇ ಇಂಪಾರ್ಟೆಂಟ್, ಗೊತ್ತಾಯ್ತಾ? ಅಲ್ಲ ಸಾ, ಏನು ಏನು ಹೇಳು ಗುರು. ಹಾಂ ಹಾಂ ಹಾಂ, ಅಲ್ಲ ಡಾಕ್ಟ್ರ್ ಆಗ್ಬಿಟ್ಟು ನಾವೇನೋ ಲೈಫ್ ಸೆಟ್ಲ್ ಮಾಡ್ಕೊಂಡಿರ್ತೀವಿ, ಫಿಲ್ಮ್ ಡೈರೆಕ್ಟರ್ ಆಗಿ ಬರ್ತೀವಿ, ನಮ್ಗೆ ಯಾವ ರೂಲ್ಸು ರೆಗ್ಯುಲೇಷನ್ ಇಲ್ಲ. ಆದರೆ ಡಾಕ್ಟ್ರ್ ಆಗೋದಕ್ಕೆ ಯಾಕೆ ರೂಲ್ಸ್ ಬೇಕು? ಇದನ್ನೆಲ್ಲ ಕೇಳ್ಬಿಟ್ರು ಗುರು ನೀವು, ಇದನ್ನೆಲ್ಲ ಕೇಳಿಬಿಟ್ರೆ ನಮ್ಮ ಸಂವಿಧಾನಕ್ಕೆ ವಿರುದ್ಧ ಆಗಿಬಿಡುತ್ತೆ, ಇದೆಲ್ಲ ಕೇಳಬಾರ್ದು. ಡಾಕ್ಟ್ರ್ ಆಗೋದಕ್ಕೆ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ ಇವೆ. ಓಕೆ, ಸಿ ಇ ಟಿ ಬರಬೇಕು, ಪಿ ಸಿ ಎಂ ಬಿ ಓದಬೇಕು, 5 ವರ್ಷ MBBS ಮಾಡಬೇಕು, ಆಮೇಲೆ 1 ವರ್ಷ ಸರ್ವಿಸ್ ಮಾಡಬೇಕು, ಇನ್ನೊಂದು ವರ್ಷ ಟ್ರೈನಿಂಗ್ ತೊಗೋಬೇಕು, ದೊಡ್ಡ ದೊಡ್ಡ ಡಾಕ್ಟ್ರ್ ಹತ್ರ ವರ್ಕ್ ಮಾಡಬೇಕು, ಅದಾದಮೇಲೆ ನೀವು ಓನ್ ಆಗಿ ಕ್ಲಿನಿಕ್ ಇಟ್ಕೊಂಡು ಡಾಕ್ಟ್ರ್ ಆಗ್ಬೋದು. ಓಕೆ, ಅದು ಡಾಕ್ಟ್ರಿಗೆ ಮಾತ್ರ ರೂಲ್ಸು, ಸಿನಿಮಾ ಡೈರೆಕ್ಟ್ರಿಗೆಲ್ಲ. ಹ್ಞೂ, ಸೊ ಡಾಕ್ಟ್ರ್ ಆಗದೇ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದರೆ, ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಡೈರೆಕ್ಟ್ರ್ ಹಾಕ್ನಂತ ಬಂದರೆ ಏನಾಗುತ್ತಪ್ಪ? ಏನಾಗಲ್ಲ, ಕುಲಗಟ್ಟೆ ಹಾಳಾಗಿ ಹೋಗ್ತಾರೆ. 80% ಜನ ಹಾಳಾಗಿ ಹೋಗಿದ್ದಾರೆ, 20% ಜನ ಉದ್ಧಾರ ಆಗ್ತಾರೆ. ನಮಗೇನು ತೊಂದರೆ ಇಲ್ಲ, ನಮ್ಮ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಸಂಪಾದನೆ ಮಾಡಿಬಿಟ್ಟಿದ್ದಾರೆ, ನಮಗೇನು ಏನು ನೋ ಪ್ರಾಬ್ಲಮ್, ಅಕ್ಕ ತಂಗಿ ಅಮ್ಮ ತಪ್ಪ ಅಣ್ಣ ತಮಗೆ ಎಲ್ಲರೂ ಸೆಟ್ಲ್ ಆಗಿಬಿಟ್ಟಿದ್ದಾರೆ, ನನಗೇನು ಬೇರೆ ಕೆಲಸ ಇಲ್ಲ, ಡಾಕ್ಟ್ರ್ ಓದ್ತೀನಿ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಓದ್ತೀನಿ ಅಪ್ಪ ಅಮ್ಮಗೋಸ್ಕರ, ಅದಕ್ಕೆ ನಾನು ಓದ್ತಿದ್ದೀನಿ, ಸೊ ನಾನು ಬಿಟ್ಬಿಟ್ಟು ಬಂದ್ಬಿಡ್ತೀನಿ, ಏನು ತೊಂದರೆ ಇಲ್ಲ ನನಗೆ ಅಂತ ನೀವೇನಾದ್ರು ಅಂದ್ಕೊಂಡು ಸಿನಿಮಾ ಇಂಡಸ್ಟ್ರಿ ಬಂದರೆ ನೋ ಪ್ರಾಬ್ಲಮ್, ದುಡ್ಡಿದೆ ಅಂತಂದರೆ ನೋ ಪ್ರಾಬ್ಲಮ್. ಹಾಗೂ ದುಡ್ಡಿಲ್ಲ ನಮ್ಮ ಹತ್ರ, ನಮ್ಮ ಅಪ್ಪ ಅಮ್ಮ ಅಯ್ಯೋ ಸೈಟ್ ಮಾಡಿ, ಹೊಲ ಮಾಡಿ, ಸಾಲ ಮಾಡಿ, ಬ್ಯಾಂಕಲ್ಲಿ ಲೋನ್ ಮಾಡಿಬಿಟ್ಟು ನನಗೆ ಡಾಕ್ಟ್ರ್ ಓದಿಸ್ತಿದ್ದಾರೆ, MBBS ಮಾಡ್ತಿದ್ದಾರೆ, ನಮ್ಮ ಅಪ್ಪ ಅಮ್ಮ ಕೊನೆ ಆಸೆ, ನಂದು ಕೂಡ ಒಂದು ಆಸೆ ಅಂತ ನೀವು ಅಂದ್ಕೊಂಡು, ಅಂತ ನೀವು ಜೀವನದಲ್ಲಿ ಡಿಸೈಡ್ ಮಾಡಿ ಡಾಕ್ಟ್ರ್ ಓದ್ತಾ ಇದ್ದರೆ, ಅದ್ರ ಜೊತೆಗಿನ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಬೇಕು ಅಂತ ಕನಸು ಕಾಣ್ತಾನೆ, ಇಂಟ್ರೆಸ್ಟ್ ಇಲ್ಲದೇ ಡಾಕ್ಟ್ರ್ ಓದ್ತಾ ಇದ್ದರೆ, ಅಂಥವ್ರನ್ನ ಸಿನಿಮಾ ಇಂಡಸ್ಟ್ರಿ ಬಂದರೆ ದೇವ್ರನಿಗೆ ಇಲ್ಲಿ ಉದ್ಧಾರ ಹಾಕಾಗಲ್ಲ. ನಾನು ಹೇಳಿದ್ದೀನಿ ತಾನೇ, ಡಾಕ್ಟ್ರ್ ಆಗಿಬಿಟ್ಟು ಯಾವಾಗ ಬೇಕಾದ್ರೂ ನೀವು ಡೈರೆಕ್ಟರ್ ಆಗ್ಬೋದು, ಯಾವಾಗ ಬೇಕಾದ್ರೂ ನೀವು ಫಿಲಮ್ ಡೈರೆಕ್ಷನ್ ಮಾಡ್ಬೋದು, ತೆಲೆಕಟ್ರೆ ಹೀರೋನೂ ಆಗ್ಬೋದು ನೀವು. ಓಕೆ, ಅಂಥವ್ರು ಬೇಜಾನ್ ಇದ್ದಾರೆ, ಅಂಥವ್ರು ಮಾಡಿದರೆ ಕೂಡ, ಫಿಲ್ಮ್ ಡೈರೆಕ್ಷನ್ ಮಾಡಿದರೆ ಹೀರೋನೂ ಆಗಿದ್ದಾರೆ, ಇದ್ದರೆ ಏನು ಬೇಕಾದ್ರೆ ಆಗ್ಬೋದು ಸಿನಿಮಾದಲ್ಲಿ ಮತ್ತು ರಾಜಕೀಯದಲ್ಲಿ. ಎಸ್ಪೆಷಲಿ ಸಿನಿಮಾದಲ್ಲಿ ಯಾವ ರೂಲ್ಸು ರೆಗ್ಯುಲೇಷನ್ ಏನು ಪ್ರಗೋಸಿಲ್ಲ. ಸೊ ಸಿನಿಮಾ ಇಂಡಸ್ಟ್ರಿ ಬರೋಕ್ಕೆ ಮುಂಚೆ ನೀವು ಡಾಕ್ಟ್ರ್ ಆಗಿ ನಿಮ್ಮ ಲೈಫ್ ಸೆಟ್ಲ್ ಮಾಡಿಕೊಂಡು ಆಮೇಲೆ ನೀವು ಆರಾಮಾಗಿ ಇಲ್ಲಿ ಬನ್ನಿ, ಒಂದು ಟ್ರೈನ್ ಮಾಡಿ ಹಿಂಗೆ ಟಕ್ ಅಂತ ಎಷ್ಟು ಕ್ಲಿಕ್ ಆದರೆ ಓಕೆ, ಇಲ್ಲಾಂದ್ರೆ ಬ್ಯಾಕ್ ಟು ಪೆವಿಲಿಯನ್, ಡಾಕ್ಟ್ರ್ ಕೆಲಸಕ್ಕೆ ಹೋಗ್ಬೋದು. ಓಕೆ, ಇಷ್ಟು ಹೇಳಿದ ಮೇಲೂ ನೀವು ನನ್ನ ಇಷ್ಟ, ನನ್ನ ಲೈಫು, ನನ್ನ ಜೀವನ, ನೀನು ಯಾವ ಒಂದು ಡ್ಯಾಶ್ ನನ್ನ ಮಗ ಕೇಳೋದಕ್ಕೆ, ನಾನು ಸಿನಿಮಾ ಇಂಡಸ್ಟ್ರಿಗೆ ಡಾಕ್ಟ್ರ್ ಆಗೋದು ಬಿಟ್ಬಿಟ್ಟು, ಅರ್ಧಕ್ಕೆ ಡಾಕ್ಟ್ರ್ ಆಗೋದು ಬಿಟ್ಬಿಟ್ಟು, ಪಿ ಸಿ ಎಂ ಬಿ ಗಿ ಸಿ ಎಂ ಏನು ಮಾಡಿದೆ ಬಿಟ್ಬಿಟ್ಟು, ಅರ್ಧದಲ್ಲಿ ನಾನು MBBS ಟ್ರೈನಿಂಗಲ್ಲಿ ಇರ್ಬೇಕನೇ ಡಾಕ್ಟ್ರ್ ಆಗೋದು ಬಿಟ್ಬಿಟ್ಟು, ಸಿನಿಮಾ ಇಂಡಸ್ಟ್ರಿ ಬಂದು ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಕೋ ಡೈರೆಕ್ಟ್ರ್ ಆಗಿಬಿಟ್ಟು ನಾನು ಸಿನಿಮಾ ಡೈರೆಕ್ಟ್ರ್ ಆಗ್ತೀನಿ ಅಂತ ನೀವೇನಾದ್ರು ಅಂದ್ಕೊಂಡು ಸಿನಿಮಾ ಇಂಡಸ್ಟ್ರಿ ಬಂದರೆ, ನಿಮಗಿಂಥ ಪ್ರಪಂಚದಲ್ಲಿ ಬುದ್ಧಿವಂತರಿಗಿಂತ ಅತಿ ಬುದ್ಧಿವಂತರು ಯಾರೂ ಇಲ್ಲ, ನೀವು. ನಮಸ್ಕಾರ, ಬರೋಣ. ಇವಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲಕ್ಕೆ ನಿಂತಿರುತ್ತೆ ಅದನ್ನು ಕ್ಲಿಕ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದರೆ ಕ್ಯಾಕ್ರೆ ಸುಗಿತಿರಲ್ಲ, ವೆರಿ ಗುಡ್, ಒಳ್ಳೆಯದಿದ್ದರೆ ಹೋಗಿತ್ತೀರ, ಹೋಗಿಬೇಕು. ಓಕೆ, ಬಾಯ್, ಸಿ ಯು, ನಮಸ್ಕಾರ, ಬರೋಣ.